ಮಿತ್ರರೇ ನಮಸ್ಕಾರ. ಮಿತ್ರರೇ, ಲೋಕಸಭಾ ಚುನಾವಣೆಗೆ ಮಧ್ಯದಲ್ಲಿ ಉಳಿದಿರುವಂತಹದ್ದು 4 ತಿಂಗಳು ಮಾತ್ರ. ಹೀಗಾಗಿ ಪಂಚರಾಜ್ಯ ಚುನಾವಣೆಯನ್ನು ಸೆಮಿಫೈನಲ್ ಎಂದೇ ಭಾವಿಸಲಾಗಿತ್ತು. ಕಾಂಗ್ರೆಸ್ ಪದೇ ಪದೇ ಹೇಳ್ತಾ ಇತ್ತು ಇದು ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ. ಈಗ ಅದೇ ಕಾಂಗ್ರೆಸ್ ಹೇಳಿರುವಂತೆ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದು ಪಕ್ಕ ಆಗಿದೆ. ಮಿತ್ರರೇ, ಇದನ್ನು ಕಾಂಗ್ರೆಸ್ ಹೇಳಿರುವಂಥದ್ದು. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಚುನಾವಣೆಗೂ ಮುಂಚೆ ಕಾಂಗ್ರೆಸ್ ಏನು ಹೇಳಿತ್ತು, ಈ ಪಂಚರಾಜ್ಯ ಚುನಾವಣೆ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ, INDIA ಕೂಟ ಅಧಿಕಾರಕ್ಕೆ ಬರುತ್ತೆ, ಮೋದಿ ಯುಗ ಮುಗಿದು ಹೋಯಿತು, ಮೋದಿ ಅಲೆ ಇಲ್ಲ, ಮೋದಿ ಪನೋತಿ ಅಂದರೆ ಅಪಶಕುನ, ಈ ಮಾತನ್ನು ಕೂಡ ಕಾಂಗ್ರೆಸ್ ಹೇಳಿತ್ತು. ಸ್ವತಃ ರಾಹುಲ್ ಗಾಂಧಿ ಅವರೇ ಮೋದಿ ಅಪಶಕುನ ಅಂತ ಹೇಳಿದರು. ಅಂದರೆ ಮಿತ್ರರೇ, ಕಾಂಗ್ರೆಸ್ಗೆ ಕರ್ನಾಟಕದ ಜಯ ಇತ್ತಲ್ಲ, ತಲೆಗೇರಿಬಿಟ್ಟಿತ್ತು. ನಾವಿನ್ನು ಮುಂದೆ ಎಲ್ಲ ಕಡೆಯಲ್ಲೂ ಕೂಡ ಜಯ ಗಳಿಸ್ತೀವಿ, ನಮಗೆ ಸೋಲೇ ಇಲ್ಲ, ನಮ್ಮ ಗ್ಯಾರಂಟಿ ಎಲ್ಲ ಕಡೆ ಕೈ ಹಿಡಿಯುತ್ತೆ ಅಂತ ಕಾಂಗ್ರೆಸ್ ಅಂದುಕೊಂಡಿತ್ತು. ಆದರೆ ಮಿತ್ರರೇ, ಹಿಂದಿ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಯನ್ನು ತಿರಸ್ಕರಿಸಿದ್ದಾರೆ. BJPಗೆ ಅಭೂತಪೂರ್ವ ಜಯ ಸಿಕ್ಕಿದೆ. ರಾಜಸ್ಥಾನದಲ್ಲಿ BJP ಜಯ ಗಳಿಸಿದೆ, ಮಧ್ಯಪ್ರದೇಶದಲ್ಲಿ ಜಯ ಗಳಿಸಿದೆ, ಆಶ್ಚರ್ಯಕರ ರೀತಿಯಲ್ಲಿ ಛತ್ತೀಸ್ಗಢದಲ್ಲೂ ಕೂಡ ಅಲ್ಲಿನ ಮತದಾರ BJPಗೆ ಮತ ನೀಡಿದ್ದಾನೆ. ಮಿತ್ರರೇ, ಕಾಂಗ್ರೆಸ್ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಛತ್ತೀಸ್ಗಢವನ್ನು ಕಳ್ಕೊಡ್ತೀವಿ ಅಂತ. ಕಾಂಗ್ರೆಸ್ ಆರಂಭದಲ್ಲಿ ಏನು ಅಂದ್ಕೊಂಡಿತ್ತು, ಮಧ್ಯಪ್ರದೇಶದಲ್ಲಿ ಸ್ವಲ್ಪ ಟಫ್ ಫೈಟ್ ಇದೆ, ಆದರೂ ಕೂಡ ನಾವೊಂದು 100+ ಸೀಟನ್ನು ತೆಗೆದುಕೊಳ್ತೀವಿ, ಅಕಸ್ಮಾತಾಗಿ ನಮಗೆ ಸಿಂಪಲ್ ಮೆಜಾರಿಟಿ ಬಂದರೂ ಬರಬಹುದು ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಹಾಕಿತ್ತು. ಯಾಕಂದರೆ BJPಯಲ್ಲಿ 20 ವರ್ಷದಿಂದ ಆಡಳಿತದಲ್ಲಿದೆ, ಆಡಳಿತ ವಿರೋಧಿ ಅಲೆ ಇದೆ, ಹೀಗಾಗಿ ನಮಗೆ ಅಧಿಕಾರ ಸಿಗಬಹುದು ಅಂತ ಕಾಂಗ್ರೆಸ್ ಕನಸು ಕಾಣ್ತಾ ಇತ್ತು. ಆದರೆ ಅದು ಸುಳ್ಳಾಗಿದೆ. ರಾಜಸ್ಥಾನದಲ್ಲಿ ಗೆಹ್ಲೋಟ್ ಉತ್ತಮ ಆಡಳಿತ ಕೊಟ್ಟಿದ್ದಾರೆ, ಆದರೆ ಕಾಂಗ್ರೆಸ್ಗೆ ಅಷ್ಟೊಂದು ಗ್ಯಾರಂಟಿ ಇರಲಿಲ್ಲ. ಯಾಕೆಂದರೆ ರಾಜಸ್ಥಾನದಲ್ಲಿ ಪ್ರತಿ 5 ವರ್ಷಕ್ಕೆ ಅಲ್ಲಿನ ಮತದಾರ ಸರ್ಕಾರವನ್ನು ಬದಲಾಯಿಸ್ತಾನೆ. ಹೀಗಾಗಿ ರಾಜಸ್ಥಾನದ ಬಗ್ಗೆ ಅಷ್ಟೊಂದು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಅವರಿಗೆ ನಿರೀಕ್ಷೆ ಇದ್ದಿದ್ದು ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ಗ್ಯಾರಂಟಿ ಅಂತಲೇ ಅಂದುಕೊಂಡಿದ್ರು. ಇನ್ನು ತೆಲಂಗಾಣದಲ್ಲಿ ಅವರಿಗೆ ಮೊದಲೇ ಸುಳಿವು ಸಿಕ್ಕಿತ್ತು, ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ. ಹೀಗಾಗಿ ಕಾಂಗ್ರೆಸ್ ಪದೇ ಪದೇ ಏನು ಹೇಳ್ತಾ ಇತ್ತು, ಇದು ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ, ಈ 5 ಚುನಾವಣೆಯ ಪೈಕಿ ನಾವು ಕನಿಷ್ಠ 3ರಲ್ಲಾದರೂ ಗೆದ್ದೇ ಗೆಲ್ತೀವಿ, ಈ ಮೂಲಕವಾಗಿ ದೇಶದಲ್ಲೇ ಒಂದು ದೊಡ್ಡ ಟ್ರೆಂಡ್ ಸೆಟ್ ಮಾಡಿ INDIA ಕೂಟದಲ್ಲೂ ಕೂಡ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡು ರಾಹುಲ್ ಗಾಂಧಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸೋದು ಕಾಂಗ್ರೆಸ್ನ ಒಂದು ರಣತಂತ್ರ ಆಗಿತ್ತು. ಮಿತ್ರರೇ, ಅದು ಫ್ಲಾಪ್ ಆಗೋಗಿದೆ. ಈಗ ಕಾಂಗ್ರೆಸ್ಸೇ ದಿಕ್ಸೂಚಿ ಅಂತ ಹೇಳಿರೋದ್ರಿಂದ ಇದು ದಿಕ್ಸೂಚಿಯೇ ಆಗಿದ್ದಾದರೆ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದು ಫಿಕ್ಸ್ ಆಗಿದೆ. ಹಾಗಾದರೆ ಮಿತ್ರರೇ, ಕಾಂಗ್ರೆಸ್ನ ಯಾವೆಲ್ಲ ತಂತ್ರ ಫೇಲ್ ಆಯಿತು, BJP ಏನೆಲ್ಲ ವರ್ಕೌಟ್ ಮಾಡ್ತು, ಈ ಚುನಾವಣೆ ಕೊಟ್ಟಿರುವ ಸಂದೇಶ ಏನು, ಹೀಗೊಂದು ಪ್ರಶ್ನೆ ಬರುತ್ತೆ ಅಲ್ವಾ. ಮಿತ್ರರೇ, ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಒಟ್ಟು 20 ಗ್ಯಾರಂಟಿಯನ್ನು ಘೋಷಣೆ ಮಾಡಿತ್ತು. ಮೇಜರಾಗಿ ಒಂದು 5-6 ಗ್ಯಾರಂಟಿ, ಉಳಿದಂತೆ 20 ಗ್ಯಾರಂಟಿಯನ್ನು ಕಾಂಗ್ರೆಸ್ ಘೋಷಣೆ ಮಾಡಿತ್ತು. BJP ಒಂದು 2-3 ಭರವಸೆಯನ್ನು ಮಾತ್ರ ಕೊಟ್ಟಿತ್ತು, ಅದಕ್ಕಿಂತ ಹೆಚ್ಚಿನ ಭರವಸೆಯನ್ನು ಕೊಟ್ಟಿರಲಿಲ್ಲ. ಅವರೇನು ಹೇಳ್ತಾ ಇದ್ರು, ಮೋದಿಯೇ ನಮ್ಮ ಗ್ಯಾರಂಟಿ, ಹೀಗಂತ BJP ಬಿಂಬಿಸಿತ್ತು. ಮಿತ್ರರೇ, ಮಧ್ಯಪ್ರದೇಶದ ಮತದಾರ ಕಾಂಗ್ರೆಸ್ನ ಗ್ಯಾರಂಟಿಯನ್ನು ತಿರಸ್ಕರಿಸಿದ್ದಾನೆ, ಕಾಂಗ್ರೆಸ್ಗೆ ಸೊಪ್ಪೆ ಹಾಕಿಲ್ಲ, BJPಗೆ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಸಿಕ್ಕಿದೆ ಮಧ್ಯಪ್ರದೇಶದಲ್ಲಿ. ಮಿತ್ರರೇ, ಹಾಗಾದರೆ ಈ ಚುನಾವಣೆಯಿಂದ ಏನು ಸಂದೇಶ ರವಾನೆಯಾಗಿದೆ, ಲೋಕಸಭಾ ಚುನಾವಣೆಗೆ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಈ ಕುರಿತಾಗಿ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ, ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ. ಮಿತ್ರರೇ, ಈ ಚುನಾವಣೆ ಘೋಷಣೆ ಆಗೋದಕ್ಕೂ ಮುಂಚೆ INDIA ಕೂಟ ಉರುಳಿಸಿದ್ದಂತಹ ದಾಳೆ ಯಾವುದು, ಜಾತಿ ಗಣತಿ. ಇದನ್ನು ಮುಂದಿನ ಲೋಕಸಭಾ ಚುನಾವಣೆಗೆ ಟ್ರಂಪ್ ಕಾರ್ಡ್ ಎಂದೇ ಬಿಂಬಿಸಲಾಗಿತ್ತು. ಕರ್ನಾಟಕದಲ್ಲಿ ಕೂಡ ಅದರ ಚರ್ಚೆ ಶುರುವಾಗಿತ್ತು, ಬಿಹಾರದಲ್ಲಿ ಆಲ್ರೆಡಿ ಆಗೋಗಿತ್ತು, ಅವರೇ ಶುರು ಮಾಡಿದ್ದು. ಇಡೀ ದೇಶದಲ್ಲಿ ಜಾತಿ ಗಣತಿಯ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಇತ್ತು. ನಾವೆಲ್ಲ ರಾಜ್ಯದಲ್ಲೂ ಜಾತಿ ಗಣತಿ ಮಾಡಿಬಿಟ್ಟು ಈ ಮೀಸಲಾತಿನೆಲ್ಲ ಏರುಪೇರು ಮಾಡ್ತೀವಿ ಅಂತ ಕಾಂಗ್ರೆಸ್ ಅಂದುಕೊಂಡಿತ್ತು, ಇದಕ್ಕೆ ಜನ ಮತ ಹಾಕ್ತಾರೆ ಅಂತ ಬಲವಾಗಿ ನಂಬಿದ್ರು. ಆದರೆ ಮಿತ್ರರೇ, ಈ ಜಾತಿ ಒಡೆದು ರಾಜಕಾರಣ ಮಾಡೋದನ್ನು ಮತದಾರ ತಿರಸ್ಕರಿಸಿದ್ದಾನೆಯೇ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅನೇಕ ವಿಶ್ಲೇಷಕರು ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನು ಅಂತಂದರೆ, ಜಾತಿ ಗಣತಿ ನಿಜವಾಗ್ಲೂ ಕೂಡ ವರ್ಕೌಟ್ ಆಗುತ್ತೆ ಅಂತಾಗಿದ್ರೆ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ಗೆ ಅಭೂತಪೂರ್ವ ಜಯ ಸಿಗಬೇಕಾಗಿತ್ತು. ಯಾಕೆ ಅಂತಂದರೆ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ಅತಿ ಹೆಚ್ಚಿನ OBC ವೋಟ್ ಬ್ಯಾಂಕ್ ಇರುವಂತಹದ್ದು. 2018 ಚುನಾವಣೆಯಲ್ಲಿ ಈ ವೋಟ್ ಬ್ಯಾಂಕ್ BJPಯಿಂದ ಹೊರಬಂದಿತ್ತು. ಹೀಗಾಗಿ BJPಗೆ 2018 ಎರಡೂ ಕಡೆ ಸೋಲಾಗಿತ್ತು, ಮಧ್ಯಪ್ರದೇಶ ಕೂಡ ಸೋತಿದ್ರು ಅವರು, ಕಾಂಗ್ರೆಸ್ಗೆ ಹೆಚ್ಚಿನ ಸೀಟ್ ಬಂದಿತ್ತು. ಮಿತ್ರರೇ, ಈಗ ಅದೇ OBC ವೋಟ್ ಬ್ಯಾಂಕ್ ಮಧ್ಯಪ್ರದೇಶದಲ್ಲಿ ಕೈ ಹಿಡಿದಿದೆ. OBC ಮತ ಬ್ಯಾಂಕ್ ಇರುವಂಥ 123 ಕ್ಷೇತ್ರದಲ್ಲಿ BJP ಜಯ ಗಳಿಸಿದೆ. ಈ ಮಟ್ಟಿಗೆ BJPಯ ಜೊತೆಗೆ OBC ಮತ ನಿಂತ್ಕೊಂಡಿದೆ. ಮಿತ್ರರೇ, ಅಲ್ಲಿಗೆ ಈ ಜಾತಿ ಗಣತಿಯ ಅಸ್ತ್ರ ಏನಿತ್ತು ಅದು ಅಟ್ಟರ್ ಫ್ಲಾಪ್ ಆಗಿದೆ, ಕಾಂಗ್ರೆಸ್ಗೆ ಅದು ಕೈ ಹಿಡಿದಿಲ್ಲ. ಕಾಂಗ್ರೆಸ್ ಮಾತ್ರ ಅಲ್ಲ, INDIA ಕೂಟದ ದೊಡ್ಡ ನಾಯಕ ನಿತೀಶ್ ಕುಮಾರ್ ಅವರು ಕೂಡ ಇದೇ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇರುವಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ INDIA ಕೂಟ ಹೊರಟಿತ್ತು, ಆದರೆ ಇದು ಫೇಲ್ಯೂರ್ ಆಗಿದೆ. ಮಿತ್ರರೇ, ಇದಕ್ಕೆ ಪ್ರತಿಯಾಗಿ ಮೋದಿ ಏನು ಬಳಸಿದ್ರು, ಮೋದಿ ಏನು ಮಾಡಿದ್ರು ಕೇಳಿದ್ರೆ, ಮೋದಿ 4 ಜಾತಿಯನ್ನು ಪ್ರಮುಖವಾಗಿ ಬಿಂಬಿಸಿದ್ರು. ಮೋದಿ ಯಾವತ್ತೂ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ಲಿಂಗಾಯತ ಅದು ಯಾವುದನ್ನು ಹೇಳೋದಿಲ್ಲ. ಮೋದಿ ಬಿಂಬಿಸುವಂಥದ್ದು 4 ಪ್ರಮುಖ ಜಾತಿಗಳು. ಅವ್ರ ಚುನಾವಣೆಯನ್ನು ನೋಡಿ, ಅವರ ಸ್ಟ್ರಾಟಜಿ ಅದು. ಆ 4 ಜಾತಿ ಯಾವುದು ಕೇಳಿದ್ರೆ,
ಮುಖ್ಯವಾಗಿ ಮಹಿಳೆಯರು, ಯುವಕರು, ಬಡವರು ಹಾಗೂ ರೈತರು. ಈ ನಾಲ್ಕು ಜಾತಿಯನ್ನೇ ಮೋದಿ ಪದೇ ಪದೇ ಹೇಳುವಂತಹದ್ದು. ಅದರ ಹೊರತಾಗಿ ಲಿಂಗಾಯತ, ಒಕ್ಕಲಿಗ, ಮುಸ್ಲಿಂ ಇದ್ಯಾವುದನ್ನು ಮೋದಿ ಹೇಳೋದಿಲ್ಲ. ಈ ದೇಶದಲ್ಲಿ ಈ ನಾಲ್ಕು ವರ್ಗ ಸಬಲರಾದರೆ ದೇಶ ಉದ್ಧಾರ ಆಗುತ್ತೆ. ಇದು ಮೋದಿಯ ಕಲ್ಪನೆ. ಹೀಗಾಗಿ ಕಾಂಗ್ರೆಸ್ನ ಜಾತಿ ಗಣತಿಯ ಅಸ್ತ್ರಕ್ಕೆ ಬಿಜೆಪಿ ಸೈಲೆಂಟ್ ಆಗಿ ತಿರುಗೇಟನ್ನು ಕೊಟ್ಟಿದೆ. ಮಿತ್ರರೇ, ಬಿಜೆಪಿಯ ಈ ಮೂರು ಜಯದ ಮೂಲಕ, ಈ ಮೂರು ರಾಜ್ಯದಲ್ಲಿ ಬಿಜೆಪಿ ಜಯಗಳಿಸ್ತಲ್ಲ, ಈ ಮೂಲಕವಾಗಿ ಜಾತಿ ಗಣತಿಯ ಅಸ್ತ್ರ ವಿಫಲವಾಗಿ ಹೋಗಿದೆ. ಮಿತ್ರರೇ, ಇದಿಷ್ಟೇ ಕಾರಣ ಅಲ್ಲ, ಬಿಜೆಪಿ ಇನ್ನೊಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡಿತ್ತು. ಕರ್ನಾಟಕದ ಸೋಲು ಕೂಡ ಬಿಜೆಪಿಗೆ ದೊಡ್ಡ ಪಾಠವನ್ನು ಕಲಿಸಿದೆ. ಕರ್ನಾಟಕದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಹಿರಿಯರನ್ನೆಲ್ಲ ಮನೆ ಕಳಿಸಿದ್ರು, ಹಿರಿಯರೆಲ್ಲ ಮುನಿಸ್ಕೊಂಡು ಬೇರೆ ಪಕ್ಷಕ್ಕೆ ಹೋದರು. ಇದೆಲ್ಲ ಸ್ವಲ್ಪ ನೆಗೆಟಿವ್ ಆಗಿ ಬಿಜೆಪಿಗೆ ಪರಿಣಾಮ ಬೀರಿತು. ಹೀಗಾಗಿ ಮಧ್ಯಪ್ರದೇಶದಲ್ಲಿ ಅವರು ಈ ಎಕ್ಸ್ಪೆರಿಮೆಂಟಿಗೆ ಹೋಗಲೇ ಇಲ್ಲ. ಕೇವಲ ಮಧ್ಯಪ್ರದೇಶ ಮಾತ್ರ ಅಲ್ಲ, ರಾಜಸ್ಥಾನ, ಛತ್ತೀಸ್ಗಢದಲ್ಲೂ ಕೂಡ ಈ ಪ್ರಯೋಗಕ್ಕೆ ಹೋಗಲಿಲ್ಲ. ರಮಣ್ ಸಿಂಗ್ 10 ವರ್ಷ ಛತ್ತೀಸ್ಗಢದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಆದರೆ ಕಳೆದ 5 ವರ್ಷದಿಂದ ಅವರು ಆ್ಯಕ್ಟಿವ್ ಆಗೇ ಇರಲಿಲ್ಲ. ಯಾಕೆಂದರೆ ಬಿಜೆಪಿ ಅವರಿಗೊಂದು ಸೂಕ್ತವಾದ ಸ್ಥಾನಮಾನವನ್ನೇ ಕೊಟ್ಟಿರಲಿಲ್ಲ, ಪಕ್ಷದಲ್ಲಿ ಅವರನ್ನು ಗುರುತಿಸಿಕೊಳ್ಳೋದಕ್ಕೆ ಬಿಟ್ಟಿರಲಿಲ್ಲ, ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತನ್ನೇ ಕೊಟ್ಟಿರಲಿಲ್ಲ. ಯಾಕೆಂದರೆ ಕಳೆದ ಚುನಾವಣೆಯಲ್ಲಿ ಕೇವಲ 15 ಸೀಟ್ ಬಿಜೆಪಿ ಗೆದ್ದಿತ್ತು. ಹೀಗಾಗಿ ಅವರು ಕೂಡ ಆ್ಯಕ್ಟಿವ್ ಆಗಿರಲಿಲ್ಲ. ಆದರೆ ಕೊನೆಯ 1 ತಿಂಗಳಲ್ಲಿ ರಮಣ್ ಸಿಂಗ್ಗೆ ಬಿಜೆಪಿ ಮಣೆ ಹಾಕುತ್ತೆ. ಕೇಂದ್ರ ನಾಯಕರು ಹೇಳ್ತಾರೆ, ನೀವು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ. ರಮಣ್ ಸಿಂಗ್ ಕೇವಲ 1 ತಿಂಗಳು ಮಾತ್ರ ಓಡಾಡಿದ್ದು. ಇದರ ಪರಿಣಾಮವಾಗಿ ಛತ್ತೀಸ್ಗಢದಲ್ಲಿ ಬಿಜೆಪಿ ಅಭೂತಪೂರ್ವ ಜಯಗಳಿಸಿದೆ. ಅಲ್ಲಿವರೆಗೂ ಕೂಡ ಬಿಜೆಪಿ ಫೀಲ್ಡ್ನಲ್ಲೇ ಇರಲಿಲ್ಲ. ಈ ಬಾರಿ ಹೆಚ್ಚು ಅಂದರೆ ಬಿಜೆಪಿ ಒಂದು 30 ಸೀಟ್ ಗೆಲ್ಲಬಹುದು ಅಂತ ಎಲ್ಲ ಸಮೀಕ್ಷೆಗಳು ಕೂಡ ಹೇಳ್ತಾ ಇತ್ತು. ಯಾಕೆಂದರೆ ಬಿಜೆಪಿಯಲ್ಲಿ ಹೆಚ್ಚಿನ ಪ್ರಚಾರ ಮಾಡಿರಲಿಲ್ಲ, ಹೆಚ್ಚಿನದಾಗಿ ಓಡಾಡಿರಲಿಲ್ಲ. ಕೊನೆಯ 1 ತಿಂಗಳಲ್ಲಿ ರಮಣ್ ಸಿಂಗ್ ಒಂದಷ್ಟು ಟಾನಿಕ್ ಕೊಡುವಂತಹ ಕೆಲಸ ಮಾಡಿದ್ರು. ಹೀಗಾಗಿ ಛತ್ತೀಸ್ಗಢವನ್ನು ಗೆದ್ದುಕೊಂಡು ಬಂದರು. ಅಂದರೆ ಸೀನಿಯರ್ಸನ್ನು ಬದಿಗೆ ಹಾಕಿದ್ರೆ ನಾವು ಗೆಲ್ಲೋದಿಲ್ಲ ಅನ್ನೋದು ಬಿಜೆಪಿಗೆ ಗೊತ್ತಾಗಿತ್ತು. ಈ ತಪ್ಪನ್ನು ಛತ್ತೀಸ್ಗಢದಲ್ಲಿ ಮಾಡಿಲ್ಲ. ಛತ್ತೀಸ್ಗಢದಲ್ಲಿ ಮಾತ್ರ ಅಲ್ಲ ಮಿತ್ರರೇ, ರಾಜಸ್ಥಾನದಲ್ಲೂ ಹಾಗೆ. ನಿಮಗೆಲ್ಲ ನೆನಪಿರಬಹುದು, ರಾಜಸ್ಥಾನ ಚುನಾವಣೆ ಘೋಷಣೆ ಆಗೋದಕ್ಕೂ 1 ತಿಂಗಳ ಮುಂಚೆ ವಸುಂಧರಾ ರಾಜೆ ಮತ್ತು ಅಮಿತ್ ಶಾ ನಡುವೆ ದೊಡ್ಡ ಬಿರುಕು ಮೂಡಿತ್ತು. ವಸುಂಧರಾ ರಾಜೆ ಮತ್ತು ಅಮಿತ್ ಶಾ ನಡುವೆ ಸಭೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ವಸುಂಧರಾ ರಾಜೆ ಸಿಟ್ಟಿಗೆದ್ದು ಹೊರ ನಡೆದಿದ್ರು, ಸಭೆಯಿಂದಲೇ ಎದ್ದೋಗಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ಇಬ್ಬರ ನಡುವೆ ಬಿರುಕು ಮೂಡಿತ್ತು. ಆನಂತರ ಬಿಜೆಪಿಯ ಹಿರಿಯ ನಾಯಕರೆಲ್ಲ ಸೇರಿ ಅಮಿತ್ ಶಾ ಅವರ ಮನವೊಲಿಸಿ ವಸುಂಧರಾ ರಾಜೆಯವರನ್ನು ಪಕ್ಷಕ್ಕೆ ಬಳಸ್ಕೊಳ್ಬೇಕು, ಅವರನ್ನು ಚುನಾವಣೆಯಲ್ಲಿ ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ ನಮಗೆ ರಾಜಸ್ಥಾನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿದ್ರು. ಹೀಗಾಗಿ ಅಮಿತ್ ಶಾ ಕೂಡ ಒಪ್ಪಿಕೊಂಡ್ರು, ವಸುಂಧರಾ ರಾಜೆಯವರು ಚುನಾವಣೆಯಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರು. ಹೀಗಾಗಿ ರಾಜಸ್ಥಾನದಲ್ಲಿ ಜಯ ಸಿಕ್ತು. ಇಲ್ಲದೆ ಹೋದರೆ ಮಿತ್ರರೇ, ಗೆಹ್ಲೋಟ್ ಈ ಬಾರಿ ಮತ್ತೊಮ್ಮೆ ಜಯ ಗಳಿಸ್ತಾ ಇದ್ರು. ಮಿತ್ರರೇ, ಕಾಂಗ್ರೆಸ್ನ ಗೆಹ್ಲೋಟ್ ಇದ್ದಾರಲ್ಲ, ತುಂಬ ಸಜ್ಜನ ರಾಜಕಾರಣಿ. ಅವರು ಬಹಳ ಮೃದುಭಾಷಿ, ಮೃದು ಸ್ವಭಾವದವರು. ಹೀಗಾಗಿ ಅವರಿಗೆ ಜನಬೆಂಬಲ ಜಾಸ್ತಿ ಇದೆ. ಅಷ್ಟು ಸುಲಭ ಇರಲಿಲ್ಲ ರಾಜಸ್ಥಾನವನ್ನು ಗೆಲ್ಲುವಂತಹದ್ದು. ಹೀಗಿದ್ರೂ ಕೂಡ ಅಲ್ಲಿ ಬಿಜೆಪಿ ಕೊನೆಯ ಹಂತದಲ್ಲಿ ಒಂದಷ್ಟು ವರ್ಕೌಟ್ ಮಾಡಿ ಜಯ ಗಳಿಸಿದೆ. ಇನ್ನು ಮಿತ್ರರೇ, ಮಧ್ಯಪ್ರದೇಶದ ವಿಚಾರಕ್ಕೆ ಬಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಬಗ್ಗೆ ಪಕ್ಷದಲ್ಲಿ ಸಾಕಷ್ಟು ವೈಮನಸ್ಸಿತ್ತು, ಬೇಸರ ಇತ್ತು. ಯಾಕೆಂದರೆ ಸುದೀರ್ಘವಾಗಿ ಅವರು ಆಡಳಿತ ನಡೆಸ್ತಾ ಇದ್ದಾರೆ, ಇವರನ್ನು ಬದಲಾಯಿಸದೇ ಇದ್ದರೆ ಆಡಳಿತ ವಿರೋಧಿ ಅಲೆಯಲ್ಲಿ ನಾವು ಕೊಚ್ಕೊಂಡು ಹೋಗ್ತೀವಿ ಅಂತ. ಆದರೆ ಮಿತ್ರರೇ, ಕೇಂದ್ರ ನಾಯಕರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು, ಶಿವರಾಜ್ ಸಿಂಗ್ ಚೌಹಾಣನ್ನು ನಾವು ಬದಿಗೊತ್ತಿ ಹೊಸ ನಾಯಕನನ್ನು ಚುನಾವಣೆ ಸಂದರ್ಭದಲ್ಲಿ ತಂದಿದ್ದೆ ಆದರೆ ಅದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಕರ್ನಾಟಕದಲ್ಲಿ ಈ ತಪ್ಪು ಮಾಡಿದ್ರವರು, ಯಡಿಯೂರಪ್ಪನನ್ನು ಇಳಿಸಿದ್ರು, ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ, ಎಲ್ಲ ಗೊಂದಲದಿಂದಾಗಿ ಕರ್ನಾಟಕದಲ್ಲಿ ಬಿಜೆಪಿ ಹೀನಾಯವಾಗಿ ಸೋತು ಹೋಗ್ಬಿಟ್ಟಿತ್ತು. ಮಧ್ಯಪ್ರದೇಶದಲ್ಲೂ ಕೂಡ ಇದೇ ಆಗಬಹುದು. ನಾವೆಲ್ಲರನ್ನೂ ಬಳಸ್ಕೊಳ್ಬೇಕು, ಸಾಮೂಹಿಕ ನಾಯಕತ್ವದಲ್ಲಿ ಹೋಗಬೇಕು, ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಹೇಳಬಾರ್ದು, ಈ ಸ್ಟ್ರಾಟಜಿಯನ್ನು ಬಿಜೆಪಿ ಅನುಸರಿಸ್ತು. ಹೀಗಾಗಿ ಮಧ್ಯಪ್ರದೇಶದಲ್ಲಿ ಜಯ ಸಿಕ್ತು. ಅದು ಅಂತಿಂತ ಜಯ ಅಲ್ಲ, ಅಭೂತಪೂರ್ವ ವಿಜಯ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಈ ಜಯ ಬಿಜೆಪಿಗೆ ನಿಜಕ್ಕೂ ಕೂಡ ದೊಡ್ಡ ಬೂಸ್ಟನ್ನು ಕೊಟ್ಟಿದೆ. ಮಿತ್ರರೇ, ಈ ಮೂರು ರಾಜ್ಯದಲ್ಲಿ, ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ರಾಜಸ್ಥಾನ, ಈ ಮೂರು ರಾಜ್ಯದಲ್ಲಿ ಒಟ್ಟಾಗಿ 65 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಇದರಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ 2019ರಲ್ಲಿ ಬಿಜೆಪಿ 62 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಅಂದರೆ ದೊಡ್ಡ ವಿಜಯ. ಈ ಬಾರಿ ಇಲ್ಲೇನಾದರೂ ಸೋಲಾಗಿದ್ದೆ ಆದರೆ, ಅಂದರೆ ಕಾಂಗ್ರೆಸ್ ಈ ರಾಜ್ಯಗಳನ್ನು ಗೆದ್ದುಕೊಂಡಿದ್ದೆ ಆದರೆ ಬಿಜೆಪಿಗೆ ದೊಡ್ಡ ಹಿನ್ನಡೆ ಆಗ್ತಿತ್ತು. ಓವರ್ಆಲ್ ಆಗಿ ಒಂದು ನರೇಟಿವ್ ಬಿಲ್ಡ್ ಆಗೋದು ಬೇರೆ ಪ್ರಶ್ನೆ. ಲೋಕಸಭಾ ಕ್ಷೇತ್ರಗಳ ವೈಸ್ ಕೂಡ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇತ್ತು. ಹೀಗಾಗಿ ಬಿಜೆಪಿ ತನ್ನ ಸಾಂಪ್ರದಾಯಿಕ ಕ್ಷೇತ್ರಗಳನ್ನು ಭದ್ರಗೊಳಿಸಿದೆ. ಇದು ಮುಂದಿನ ಲೋಕಸಭಾ ಚುನಾವಣೆಗೆ ಡೆಫಿನೆಟ್ ಆಗಿ ಬಿಜೆಪಿಗೆ ವರ್ಕೌಟ್ ಆಗುತ್ತೆ. ಮಿತ್ರರೇ, ಇದಿಷ್ಟು ಈ ಮೂರು ರಾಜ್ಯಗಳಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಏನು ಕಾರಣ, INDIA ಕೂಟದ ಸ್ಟ್ರಾಟಜಿಗಳು ಹೇಗೆ ಫೇಲ್ ಆಯಿತು, ಕಾಂಗ್ರೆಸ್ಗೆ ಎಷ್ಟು ಹಿನ್ನಡೆ ಆಯಿತು ಅನ್ನೋದ್ರ ಕುರಿತಾಗಿ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ನಾನು ತೆಲಂಗಾಣದಲ್ಲಿ ಬಿಜೆಪಿ ಒಂದು ತಪ್ಪು ಮಾಡಿದೆ, ಆ ತಪ್ಪು ಮಾಡದೇ ಇದ್ದಿದ್ರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಮಿತ್ರರೇ, ತೆಲಂಗಾಣದಲ್ಲಿ ಗ್ಯಾರಂಟಿಯಿಂದಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಎಲ್ಲರೂ ಅಂದುಕೊಳ್ತಾ ಇದ್ದಾರೆ. ಗ್ಯಾರಂಟಿ ಒಂದೇ ಕಾರಣ ಅಲ್ಲ, ಬಿಜೆಪಿಯ ಒಂದು ತಪ್ಪು ಕೂಡ ಕಾರಣ. ಬಿಜೆಪಿಯ ಆ ಒಂದು ತಪ್ಪಿನಿಂದಾಗೆ ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದೆ. ಆ ತಪ್ಪೇನು, ತೆಲಂಗಾಣದ ರಾಜಕಾರಣದ ಬಗ್ಗೆ ಒಂದಷ್ಟು ಮಾಹಿತಿ ನೀಡುವಂಥ ಪ್ರಯತ್ನ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ಈ ಬಗ್ಗೆ ಸಲಹೆಗಳಿದ್ದರೆ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.